महादेव धाम है, महाब्रह्मद्या देवा, शिवे ब्रह्मद्यो देव देवद्या देवा। समय प्रतियोबरु तुम्बा ओडता इरुत्ता, समय के इडेक आगोदिल्ला। हरियो नदी बीसो बिरगाली समय ई मूरु मुख्यवादंत विषयगळु। ಯಾಕಂದ್ರೆ ಇವತ್ತು ಸಮಯ ನೋಡಿ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ. ಟೈಮ್ ಓಡ್ತಾನೆ ಇರುತ್ತೆ, ನಾವು ಟೈಮಿಂದ ನಾವು ಓಡ್ತಾನೆ ಇರಬೇಕು. ಅದು ನಾವು ಓಡಿದ್ರೆ ನಾವು ನಿಂತರೂ ಅದು ಟೈಮ್ ನಿಂದ್ರಕ್ಕೆ ಸಾಧ್ಯನೇ ಇಲ್ಲ, ಅದರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ. ಅಲ್ಲಿ ನಮ್ಮ ಗ್ರಹಗತಿಗಳು ಚಲನವಲನಗಳು ಈ ಭೂಮಿಯಲ್ಲಿ ಓಡಾಡ್ತಾನೆ ಇರ್ತವ. ಸೂರ್ಯ ಚಂದ್ರ ಗ್ರಹಣ ಅಮಾಸೆ ಪೌರ್ಣಮಿ ಅದಕ್ಕೆ ರಾಹುಗಾಲ ಗುಳಿಗಾಲ ಯಮಗಂಡಗಾಲ ಅನ್ನೋದು ಒಂದು ಜ್ಯೋತಿಷ್ಯದ ಇದೆಲ್ಲ ಒಂದು ವರ್ತಮಾನ ಜ್ಯೋತಿಷ್ಯದ ಒಂದು ಯೋಗ ಜ್ಯೋತಿಷ್ಯದ ಒಂದು ಇದರದ ಬಗ್ಗೆ ಒಂದು ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಇವು ನೋಡಿ ಯಾವುದಾದ್ರೂ ಒಂದು ಸ್ಕೂಲ್ ಹೋದಾಗ ಒಂದು ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ನೋಡಿ, ಒಂದು ಜಾತಕದ ಅನ್ನೋದು ಒಂದು ಸಬ್ಜೆಕ್ಟ್. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ವ್ಯಕ್ತಿ ಒಳಗಡೆ ಒಂದು ಜಾತಕ ಪ್ರತಿಯೊಬ್ಬರಿಗೂ ಒಂದು ಮುಖ್ಯವಾಗಿ ಆಗಿರುತ್ತೆ. ಎಷ್ಟೋ ಜನ ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಜಾತಕನೇ ಗೊತ್ತಿಲ್ಲ, ಡೇಟೇ ಗೊತ್ತಿಲ್ಲ, ಟೈಮೇ ಗೊತ್ತಿಲ್ಲ ಅಂತ ಪ್ರತಿಯೊಬ್ಬರು ಪ್ರತಿಯೊಬ್ಬ ವ್ಯಕ್ತಿವನ್ನು ಜಾತಕದ ಬಗ್ಗೆ ತಿಳ್ಕೊಂತಾನೇ ಇರ್ತಾನೆ. ಜಾತಕದ ಬಗ್ಗೆ ನಮ್ಮ ಜೀವನ ಹೇಗಿದೆ ಅಂದರೆ, ಜಾತಕ ಪ್ರತಿಯೊಬ್ಬರು ಜಾತಕದಲ್ಲಿರ್ತಕ್ಕಂಥ ಒಂದು ದೋಷ ಒಂದು ಕಂಟಕ ಒಂದು ಗಂಡಂತರ ಅದು ನಾವು ಜಾತಕದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. 12 ರಾಶಿ 27 ನಕ್ಷತ್ರ 9 ಗ್ರಹಗಳು ಒಂದೊಂದು ರಾಶಿಗೆ ಒಬ್ಬೊಬ್ಬ ಅಧಿಪತಿ ಅಂತ ಇದ್ದಾನೆ. ಅವನು ಜಾತಕದಲ್ಲಿ ನಮಗೆ ಅಧಿಪತಿ ತಿಳ್ಕೋಬೇಕಾದ್ರೆ ಜಾತಕದ ಒಂದು ಸಬ್ಜೆಕ್ಟ್ ಇರಬೇಕು ನಮ್ಮ ಹತ್ರ. ಹುಟ್ಟಿದಂತ ದಿನ, ಹುಟ್ಟಿದಂತ ತಿಂಗಳ, ಹುಟ್ಟಿದಂತ ವರ್ಷ, ಹುಟ್ಟಿದಂತ ಟೈಮ್ ಬರ್ತ್, ಈ ಸಬ್ಜೆಕ್ಟ್ ಇದ್ದು ಒಂದು ಜಾತಕ ತೆಗೆದುಬಿಟ್ಟ ನಂತರ ಅವನಿಗೆ ಯಾವ ಲಗ್ನದಲ್ಲಿ ಅವನಿಗೆ ಒಂದು ಒಳ್ಳೆ ಯೋಗ ಇದೆ, ಅವನಿಗೆ ಯಾವ ಲಗ್ನದಲ್ಲಿ ಆ ಪುಣ್ಯಾತ್ಮ ಯಾವ ತರ ಬೆಳಿತಾನ, ಅವನ ಮೆಂಟಾಲಿಟಿ ಹೇಗಿದೆ, ಅವನ ಬುದ್ಧಿ ಹೇಗಿದೆ, ಅವನ ಮನಸ್ಸಲ್ಲಿರ್ತಕ್ಕಂತ ಗುಣ ಭಾವನೆಗಳು ಹೇಗಿದೆ, ಅವನು ಬದುಕಿ ಮುಂದೆ ಬಾಳಬೇಕಾದಂತ ವಿಷಯಗಳು ಏನು, ಅದು 100 to 100 100 to 100 ಒಂದು ಜಾತಕದ ಸಬ್ಜೆಕ್ಟ್. ಜಾತಕ ನಾವು ಕರೆಕ್ಟ್ವಾಗಿ ನಾವು ಕೈಯಲ್ಲಿ ಇದ್ದುಬಿಟ್ನಂದ್ರೆ ನಿಮಗೆ ಯಾವ ದೇಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಯಾವ ದೇಶದಲ್ಲಿ ನೀವು ಏನು ಕೆಲಸ ಮಾಡ್ಬೋದು. ಜಾತಕಿದ್ರೆ ಇವ ಬಿಸ್ನೆಸ್ ಮಾಡ್ಬೋದಾ, ಜಾಬ್ ಮಾಡ್ಬೋದಾ, ಭೂಮಿ ಉಳ್ಬೋದಾ, ವೆಹಿಕಲ್ ಡಿಪಾರ್ಟ್ಮೆಂಟ್ ಉಳಿ ಹೋಗ್ಬೋದಾ, ನೌಕರಿ ವಸ್ತನಾಗ್ಬೋದಾ, ಇಂಜಿನಿಯರ್ ಆಗ್ಬೋದಾ, ಲಾಯರ್ ಆಗ್ಬೋದಾ, ಡಾಕ್ಟರ್ ಆಗ್ಬೋದಾ, ಗುರುಗಳಾಗ್ಬೋದಾ, ಶನ್ನೇಶೇ ಆಗ್ಬೋದಾ ಅಂತ ಇಷ್ಟು ಜಾತಕದ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿಂದ ಹುಟ್ಟಿದ ತಕ್ಷಣ ಮನುಷ್ಯ ಕೇಳದೇನು, ಜಾತಕ ಇದೇನ್ರಿ ಗುರುಗಳೇ ನಿಮ್ಮ ಹತ್ರ ಜಾತಕಿದೆ ನೋಡಿ ನನ್ನ ಮಗಂದು, ಜಾತಕದಲ್ಲಿ ಅವನ ಟೈಮೇ ಆಗಿದೆ ನೋಡಿ, ಅವನ ಗ್ರಹಗತಿಗಳೇ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿಂದ ಪ್ರತಿಯೊಬ್ಬರಿಗೆ ನಾವು ಮನೆ ಮಾತಂದವರಿಗೆ, ಯಾಕಂದ್ರೆ ಕೆಲವು ಜನ ತಿಳ್ಕೊಂತಾರ ಜಾತಕ ನಾವು ಕೊಟ್ಟರೆ ಏನೋ ಒಂದು ಗಂಡಂತರ ಹೇಳ್ತಾರೆ ಗುರುಗಳೇ, ಏನೋ ಒಂದು ತೊಂದರೆ ಕೊಡ್ತಾರೆ ಗುರುಗಳೇ ಅಂತ ಹೇಳ್ತಾರೆ. ಅದಲ್ಲ, ಗಂಡಂತರ ಹೇಳಿ ಕೇಳಿ ಬರೋದಿಲ್ಲ, ಜಾತಕದಲ್ಲಿ ಗಂಡಂತರ ಇರ್ತಕ್ಕಂಥ ಗ್ರಹಗತಿಗಳಿಗೆ ತಪ್ಪಿಸುತ್ತೆ. ಆ ಗ್ರಹಗತಿಗಳು ನೀವು ಒಂದು ಡೌನ್ ಆಗಿಬಿಟ್ಟನಂದ್ರೆ ಗ್ರಹಗತಿಗಳಲ್ಲಿ ಒಂದು ನೌಗ್ರಹ ಸುತ್ತಂತಿರುತ್ತೆ, ನಿಮ್ಮೆಣ್ಣೆ ದೀಪ ಆರಾಧನೆ ಮಾಡಂತ ಇರುತ್ತೆ, ಇಲ್ಲ ಮನೆಯಲ್ಲಿ ಒಂದು ಹೋಮ ಮಾಡಿಸೋಂತ ಇರುತ್ತೆ, ದೇವ್ರ ಹತ್ರ ಒಂದು ಆರಾಧನೆ ಮಾಡಿಸೋಂತ ಇರುತ್ತೆ, ಒಂದು ಚಿಕ್ಕ ಪುಟ್ಟ ದೇವರದು ಅರ್ಚನೆ ಅರ್ಶನ ಕುಂಕುಮ ಸತೆ ನೀವು ಅರ್ಚನೆ ಮಾಡಿಸ್ಬೇಕಂತ ಇರುತ್ತೆ. ಅದು ಒಳ್ಳೆ ಗುರುಗಳ ಕಡೆ ಹೋಗಿ ಜಾತಕವನ್ನು ನೋಡ್ಕೋಬೇಕಾಗುತ್ತೆ. ಅದರಿಂದ ನಾವು ಹೇಳೋದು, ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು, ಜಾತಕವನ್ನು ಕರೆಕ್ಟಾಗಿ ಬರೆದಿಟ್ಟುಕೊಳ್ಳಿ. ಜಾತಕದ ಫಲ ನಮ್ಮ ಮನೆ ದೇವರು ಹೇಗೆ ಮುಖ್ಯನೋ ನಮ್ಮ ಜಾತಕನ ಅಷ್ಟೇ ಮುಖ್ಯ. ಇವಾಗ ಎಲ್ಲಾದರೂ ಒಂದು ಸಾಲಾವಳಿ ಜಾತಕ ಕೇಳಿದ್ರೆ ಫಸ್ಟ್ ಜಾತಕ ಕೊಡಿ ಕಣ್ರಿ, ನಿಮ್ಗೆ ಮಗಂದು ಮಗಳದ್ದು ಜಾತಕ ಕೇಳ್ರಿ ಮಗಂದು, ಅವ್ರಿಗೆ ಯಾವ ನಕ್ಷತ್ರ ಇದೆ ನೋಡಿ ಗುರುಗಳು ಅಂತಿರತ್ತರ, ಅಶ್ವನಿ ಭರಣಿ ಕೃತಿಕ ರೋಣಿ ಮೃಗಸ್ಥರ ಆರಿದ್ರ ಪುನರುಷ ಪುಷ್ಯ ಅಶ್ಲೇಷ ಮಗ ಉಬ್ಬೆ ಉತ್ತರ ಅಸ್ತ ಚಿತ್ತ ಸ್ವಾತೆ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ
ಪೂರ್ವಾಷಡ ಉತ್ತರಾಷಡ ಶ್ರಾವಣ ಧನಿಷ್ಠ ಶತತಾರ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಇಂಥ ನಕ್ಷತ್ರಗಳ ಬಗ್ಗೆ ನಾವು ತಿಳ್ಕೊಂಡಾಗ ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಹೆಣ್ಣು ಗಂಡು ಸಲವಳಿ ಕೂಡುತ್ತೆ ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಒಂದು ಒಳ್ಳೆ ಪವರ್ಫುಲ್ ಇದೆ ಅಂತ ನಾವು ಖಂಡಿತವಾಗಿ ತಿಳಿಸಕ ಒಂದು ಅವಕಾಶ ಆಗುತ್ತೆ ಜಾತಕ ಮನೆ ಮನೆಗೆ ಜಾತಕವನ್ನು ಬರೆಸಿಕೊಳ್ಳಿ ಜಾತಕ ಬರೆಸುವಂತ ಒಂದು ಜಾಗವನ್ನು ತಿಳಿದುಕೊಳ್ಳಿ ಕಂಪ್ಯೂಟರ್ ಜಾತಕ ಇರಲಿ ಕೈಬರಣಿ ಜಾತಕ ಇರಲಿ ಜಾತಕವನ್ನು ಕಂಡೆ ತಿಳ್ಕೋ ಎಷ್ಟೋ ಸಾವಿರಾರು ಜನ ನಮ್ಮ ಕಡೆ ಕಾಲ್ ಮಾಡಿದಾಗ ಒಂದು ಮಗನಿಗೆ ಒಂದು ಜಾತಕ ಬೇಕು ಗುರುಗಳೇ ಮಗಳಿಗೊಂದು ಜಾತಕ ಬೇಕು ಗುರುಗಳೇ ಅಂತ ಇರ್ತಾರೆ ಈ ಜಾತಕವನ್ನು ಬರ್ಕೊಂಡ್ಬಿಟ್ನಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಯೂಟ್ಯೂಬ್ ವೀಕ್ಷಕರು ನೀವು ಯಾರ್ಯಾರು ನೋಡ್ತಾರೆ ನಿಮ್ಮ ಆತ್ಮೀಯರು ಸ್ನೇಹಿತರು ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮರಿಗೆ ತಿಳಿಸಿ ನೂರಾರು ಲಕ್ಷಾನ್ ಜನಗಳಿಗೆ ನಿಮ್ಮ ಆತ್ಮೀಯರವಾಗಿ ನಮ್ಮ ಕಾರ್ಯಕ್ರಮ ನೋಡಿ ಲಕ್ಷಾನ್ ಜನಗಳಿಗೆ ತಿಳಿಸಿದಾಗ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಆ ಭಗವಂತನ ಹತ್ರ ಆ ಗುರುಗಳ ಹತ್ರ ಬೇಡ್ಕೊಂತೀವಿ ಕಾರ್ಯಕ್ರಮ ಮುಕ್ತಾಯ ಮಾಡಿದಂತ ಟೈಮ್ ಬಂದಿದೆ ಇನ್ನು ಹೆಚ್ಚಿನ ಹೆಚ್ಚಿನ ಸಮಸ್ಯೆ ಬಂದ್ರೆ ನಿಮ್ಮ ಟಿವಿ ನಿಮ್ಮ ಯೂಟ್ಯೂಬ್ ಅಲ್ಲಿ ಬರತಕ್ಕಂತ ನಂಬರಿಗೆ ಕರೆ ಮಾಡಿ ಇನ್ನು ನಿಮ್ಮ ಸಬ್ಜೆಕ್ಟ್ ಏನು ಇರಲಿ ಫೋನಿನ ಮೂಲಕ ಆಗಿರಬಹುದು ವಾಟ್ಸ್ಆಪ್ ಮೂಲಕ ಆಗಿರಬಹುದು ಮೆಸೇಜ್ ಮೂಲಕ ಆಗಿರಬಹುದು ಖಂಡಿತ ನಿಮಗೆ ತಿಳಿಸ್ತೀವಿ ಕಾರ್ಯಕ್ರಮ ಮುಕ್ತಾಯ ಮಾಡಿದಂತ ಟೈಮ್ ಬಂದಿದೆ ಎಲ್ಲರಿಗೆ ಶುಭವಾಗಲಿ ಶ್ರೀ ಗುರು ರಾಘವೇಂದ್ರ ನಮಃಾಯ ಮಹಾದೇವ ಶ್ರದಾಮ ಹೇ ಮಹಾಬ್ರಹ್ಮದ್ಯಾದೇವ ಶಿವೇ ಬ್ರಹ್ಮದ್ಯೋ ದೇವ ದೇವದ್ಯಾದೇವಾ